ಬ್ರಿಟನ್ರ ಸುದ್ದಿಗೆ ಮತ್ತೆ ಸ್ವಾಗತ. ಮೊಟ್ಟೆ ಬೇಯಿಸುವ ಇಕ್ಕಟ್ಟಿಗೆ ಸದ್ಯ ಶಾಲಾ ಶಿಕ್ಷಕರು ಸಿಕ್ಕಾಕೊಂಡಿದ್ದಾರೆ. ಸರ್ಕಾರವೇನು ಶಾಲಾ ಮಕ್ಕಳಿಗೆ ಮೊಟ್ಟೆ ಭಾಗ್ಯವನ್ನ ಕರುಣಿಸಿದೆ, ಆದ್ರೆ ಅನ್ನವನ್ನ ಬೇಯಿಸಿಕೊಡುವಂತಹ ಸಸ್ಯಹಾರಿ ಎನ್ಜಿಒಗಳು ಮೊಟ್ಟೆ ಬೇಯಿಸಿ ಕೊಡೋಕೆ ಹಿಂದೀಟನ್ನ ಹಾಕ್ತಾ ಇವೆ. ಮಧ್ಯಾಹ್ನದ ಬಿಸಿಯೂಟವನ್ನ ಸಸ್ಯಹಾರಿ ಎನ್ಜಿಒಗಳು ಪೂರೈಕೆ ಮಾಡ್ತಾ ಇವೆ, ಆದ್ರೆ ಮೊಟ್ಟೆ ಬೇಯಿಸೋಕೆ ಹಿಂದೀಟನ್ನ ಹಾಕ್ತಾ ಇರೋದ್ರಿಂದ ಶಾಲಾ ಶಿಕ್ಷಕರಿಗೆ ಭಜೀತಿ ಎದುರಾಗಿದೆ. 6 ದಿನ ಮೊಟ್ಟೆ ಬೇಯಿಸಿ ಕೊಡಬೇಕು, ಆದ್ರೆ ಎನ್ಜಿಒಗಳು ಅದನ್ನ ನಿರಾಕರಿಸಿವೆ. ಬಹುತೇಕ ಶಾಲೆಗಳಲ್ಲಿ ಅಡುಗೆ ಮನೆಯೇ ಇಲ್ಲ, ಗ್ಯಾಸ್ ಸ್ಟವ್ ಇಲ್ಲ, ಪಾತ್ರೆಗಳಿಲ್ಲ, ಹೀಗಾಗಿ ಪೂರೈಕೆ ಹೇಗೆ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಮೊಟ್ಟೆಗೆ 6 ರೂಪಾಯಿಗಳನ್ನ ಕೊಡ್ತಾ ಇದೆ. ಈ 6 ರೂಪಾಯಿಯಲ್ಲಿ 5 ರೂಪಾಯಿ 50 ಪೈಸೆ ಮೊಟ್ಟೆ ಖರೀದಿಗೆ ಹೋಗ್ತಾ ಇದೆ. ಇನ್ನು 50 ಪೈಸೆಯಲ್ಲಿ ಯಾವ ರೀತಿಯಾಗಿ ಮೊಟ್ಟೆಯನ್ನ ಬೇಯಿಸಿ ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಆ ಮೊಟ್ಟೆಗಳನ್ನ ಬೇಯಿಸಲಿಕ್ಕೆ ಶಾಲೆಗಳಲ್ಲಿ ಗ್ಯಾಸ್ ಇಲ್ಲ, ಆಮೇಲೆ ಬೇಯಿಸಲಿಕ್ಕೆ ಬೇಕಾಗ್ತಕ್ಕಂಥ ಪಾತ್ರೆಗಳು ಸಾಮಗ್ರಿಗಳು ಇರುವುದಿಲ್ಲ, ಇವೆಲ್ಲವನ್ನ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಮಕ್ಕಳಿಗೆ ಮೊಟ್ಟೆ ಕೊಡಬೇಕು, ಪೌಷ್ಟಿಕ ಆಹಾರವನ್ನ ಕೊಡಬೇಕು ಅನ್ನುವಂತ ಆಲೋಚನೆ ಮೆಚ್ಚುವಂತದ್ದು, ಬಟ್ ಅದನ್ನ ಪೂರೈಕೆ ಮಾಡುವುದಕ್ಕೆ ಸರಿಯಾದ ವ್ಯವಸ್ಥೆಯ ಬಗ್ಗೆ ಸರ್ಕಾರ ಗಮನ ಹರಿಸಿಲ್ವಾ ಅಂತ ಹೇಳಿ. ಖಂಡಿತ ವಿದ್ಯಾಶ್ರೀ, ಯಾಕಂದ್ರೆ ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಇವತ್ತು ಈ ರೀತಿ ಆಗ್ತಾ ಇರೋದು. ಯಾಕಂತಂದ್ರೆ ರಾಜ್ಯದ ಸರಿಸುಮಾರು 15 ಜಿಲ್ಲೆಗಳಲ್ಲಿ ಎನ್ಜಿಒ ಮೂಲಕ ಬಿಸಿಯೂಟವನ್ನು ಪೂರೈಸಲಾಗ್ತಾ ಇದೆ. ಅಂದ್ರೆ ಈ ಜಿಲ್ಲೆಗಳಲ್ಲಿ ಬಹುತೇಕ ಶಾಲೆಗಳಲ್ಲಿ ಅಡಿಗೆ ಮನೆ ಇಲ್ಲ, ಸ್ಟವ್ ಇಲ್ಲ, ಸಿಲಿಂಡರ್ ಇಲ್ಲ, ಎನ್ಜಿಒ ಮೂಲಕ ಪೂರೈಕೆ ಮಾಡಲಾಗ್ತಾ ಇದೆ. ಬಟ್ ಎನ್ಜಿಒಗೆ ಸರ್ಕಾರ ನಿಗದಿ ಮಾಡಿರುವಂತಹ ಒಂದು ದರ ಏನಿದೆ ಅದು ಈ ಹಿಂದಿನ ಒಂದು ದರ ಮಾಡಿತ್ತು. ಒಂದು ಮೊಟ್ಟೆಗೆ ಒಂದು ಎನ್ಜಿಒಗೆ 6 ರೂಪಾಯಿ ಇದು ಸರ್ಕಾರ ಕೊಡ್ತಾ ಇದೆ. ಬಟ್ 6 ರೂಪಾಯಿ ಪೈಕಿ 5.5 ಈಗ 5 ರೂಪಾಯಿ ಮೊಟ್ಟೆಗೆ ಇದ್ರೆ 50 ಪೈಸೆ ಅದನ್ನು ಬೇಯಿಸಿದ ವೆಚ್ಚ ಆಗಿರುತ್ತೆ, ಮತ್ತೆ ಸುಲಿಯಲು 30 ಪೈಸೆ ನಿಗದಿ ಮಾಡಿದ್ರೆ ಸಾಗಾಣಿಕೆ ವೆಚ್ಚ 20 ಪೈಸೆ, ಒಟ್ಟು 6 ರೂಪಾಯಿ ಆಗಿದೆ. ಬಟ್ ಸದ್ಯದ ದರ ಏನಿದೆ, ಮೊಟ್ಟೆ ದರ 5.5 ರೂಪಾಯಿ ಮೊಟ್ಟೆ ದರ ಇರೋದ್ರಿಂದ ಎನ್ಜಿಒಗಳು ಕೂಡ ಹಿಂದೆಟ್ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಈಗ ಹೊಸ ಎನ್ಜಿಒಗೆ ಅಂದ್ರೆ ಈ ಹಿಂದೆ ಏನು ಬಿಸಿಯೂಟ ಪೂರೈಕೆ ಮಾಡಿ ಕೂಡ ಮೊಟ್ಟೆ ಬೇಯಿಸಿದ ಎನ್ಜಿಒಗಳಿಂದ ಅಂದ್ರೆ ಸಸ್ಯಹಾರಿ ಎನ್ಜಿಒ ಆಹಾರವನ್ನು ತಯಾರಿಕೆ ಮಾಡ್ತಿದ್ದ ಎನ್ಜಿಒಗಳು ಕೂಡ ಇದೀಗ ಹೊಸದಾಗಿ ಇವರೇನು ಬೇಡಿಕೆ ಆಗ ಅದನ್ನು ಕೂಡ ಹಿಂದೆ ಹಾಕಿರುವಂತದ್ದು. ಅದರ ಜೊತೆಗೆ ಅಡ್ವಾನ್ಸ್ ಹಣವನ್ನು ಕೆಲವೊಂದು ಕೇಳ್ತಾ ಇದೆ, ಬಟ್ ಅಡ್ವಾನ್ಸ್ ಅನ್ನು ಕೊಡುವಂತ ಯಾವುದೇ ರೀತಿಯ ರೂಲ್ಸ್ ಕೂಡ ಇಲ್ಲಿ ಇಲ್ಲ. ಅದೇ ಇದರಿಂದ ಇದೀಗ ಏನು 6 ದಿನ ಮೊಟ್ಟೆ ಕೊಡಬೇಕು ಅಂತ ಏನು ರೂಲ್ಸ್ ಮಾಡಿದೆಯಲ್ಲ, ಅಂದ್ರೆ ನಿಯಮ ಇರೋದ್ರಿಂದ ಯೋಜನೆಯ ಫಲಾನುಭವಿಗಳು ಕೂಡ ಮೊಟ್ಟೆ ಸಿಗ್ತಾ ಇಲ್ಲ. ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕಾಗುತ್ತೆ, ಹೊಸದಾಗಿ ಅಂದ್ರೆ ದರವನ್ನು ನಿಗದಿ ಮಾಡಬೇಕಾಗುತ್ತೆ. ಎನ್ಜಿಒಗೆ ಹಿಂದೆ ನಿಗದಿ ಮಾಡಿದ 6 ರೂಪಾಯಿ ದರವನ್ನು ಮತ್ತೆ ಎಕ್ಸ್ಟೆಂಡ್ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಆಗ್ಬೇಕಾಗಿರುತ್ತೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಸತ್ತಾ, ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.